ಅಂತವರು ದಶಕಗಳಿಂದ ಕೆಲಸ ಮಾಡ್ತಿರೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ಮತ್ತೆ ನಮ್ಮ ವಿಧಾನ ಪರಿಷತ್ತಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅಂಥ ವ್ಯಕ್ತಿಗೆ ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಥರ ಟ್ರೀಟ್ ಮಾಡಿ ಅವರನ್ನು ಮಂತ್ರಿ ಮಾಡದೇ ಇರ್ತಕ್ಕಂಥದ್ದು ಖಂಡಿತ ಬಹಳ ಅನ್ಯಾಯದ ಪರಮಾವಧಿ ಸಂಗತಿ ಇದು. ಇದ್ರ ಬಗ್ಗೆ ಅವರು ಉತ್ತರ ಕೊಡಲಿ ಮೊದಲನೇದಾಗಿ. ಆಮೇಲೆ ಎರಡನೇದು, ಇದೇ ಥರ ಅನೇಕ ಜನ ಕುದೀತಾ ಇದ್ದಾರೆ, ನಮಗೆ ಕಾಂಗ್ರೆಸ್ನಲ್ಲಿ ಮಂತ್ರಿಗಳೇ ಆಗೋದಕ್ಕೆ ಅವಕಾಶ ಇಲ್ಲ, ಮುಖ್ಯಮಂತ್ರಿಗಳಾಗೋದಕ್ಕೂ ಅವಕಾಶ ಇಲ್ಲ, ಮತ್ತು ಮಂತ್ರಿಗಳಾಗೋದಕ್ಕೂ ಅವಕಾಶ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ನಾವು ಹಂಗಾದ್ರೆ ಮುಖ್ಯಮಂತ್ರಿ ಆಗುವಂಥ ಭಾಗ್ಯ ನಮಗಿಲ್ವಾ? ಓಕೆ, ನೀವು ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರು ಭಾಳ ಜನಕ್ಕೆ ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ನೀವು ಮುಖ್ಯಮಂತ್ರಿ ಭಾಗ್ಯನೂ ಕೂಡ ಕೊಡಿ ಬೇರೆಯವ್ರಿಗೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರಿಗೆ. ಆವಾಗ ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಜನ ಸೀನಿಯರ್ಸ್ ಮತ್ತು ನಿಜವಾಗ್ಲೂ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಎಮ್ ಎಲ್ ಎಗಳು, ಓ ಪರವಾಗಿಲ್ಲಪ್ಪ ಇವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ. ಉದಾಹರಣೆ ನಾನು ಕೇಳ್ತೀನಿ, ಸಿದ್ದರಾಮಯ್ಯ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಗೆ? ಬಿಡಪ್ಪ, ಕಾಂಗ್ರೆಸ್ನಲ್ಲಿ ಒಂದು ಎರಡು ಎಮ್ ಎಲ್ ಎ, ಮೂರು ನಾಲ್ಕು ಜನ ಎಮ್ ಎಲ್ ಎಗಳು ಅಷ್ಟೇ ಇದ್ದರು. ನಾನು ಬಂದೆ, ಪಾರ್ಟಿ ಕಟ್ಟಿದೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಆ ಥರದ್ದೇನಿಲ್ಲ. ಕಾಂಗ್ರೆಸ್ ಭಾಳಷ್ಟುಗಳ ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಪಾರ್ಟಿ. ನೀವು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರಿ, ಸೀನಿಯರ್ಗಳಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ತಪ್ಪೋಯಿತು, ಮತ್ತು ಅನೇಕ ಜನ ಎಮ್ ಎಲ್ ಎಗಳಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ತಪ್ಪೋಯಿತು. ಇದ್ರ ಬಗ್ಗೆ ಉತ್ತರ ಕೊಡಿ. ಕುಮಾರಸ್ವಾಮಿಯವರು ಅಲ್ಲೋಗ್ಬಿಟ್ಟು ಸರ್ಕಾರವನ್ನು ಬೀಳ್ಸಕ್ಕೆ ಹೋಗಿದ್ದಾರಂತ ನಾನು ನಂಬಲ್ಲ. ಆದರೆ ಈಗಲೇ ಜನ ಮಾತಾಡ್ತಾ ಇದ್ದಾರೆ ಡಿ ಕೆ ಹರಿಪ್ರಸಾದ್ ಅವ್ರಿಗೆ ಮಾಡಿರ್ತಕ್ಕಂಥದ್ದು ಬಹಳ ಅನ್ಯಾಯ. ಎಂ ಬಿ ಪಾಟೀಲ್ರು ಕೇಳಿದರು ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೇಳಿದರು ನಾನು ಮೊದಲು ಮುಖ್ಯಮಂತ್ರಿ ಆಗ್ತೀನಿ ಫಸ್ಟು ಅಂತೇಳಿ. ಆಮೇಲೆ ಮೂರು ನಾಲ್ಕು ದಿನ ಡೆಲ್ಲಿನಲ್ಲಿ ಸರ್ಕಸ್ ಆಯಿತು. ಆಮೇಲೆ ಹೇಳಿದರು ಮತ್ತೆ ಯಾರು ಇನ್ನೊಬ್ಬರು ಸೀನಿಯರ್ ಲೀಡರ್ ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂಥೇಳಿ, ಯಾರು ಪರಮೇಶ್ವರ್. ಪರಮೇಶ್ವರ್ ಮುಖ್ಯಮಂತ್ರಿ ಆಗುವಂಥ ಭಾಗ್ಯ ಬರಲೇ ಇಲ್ಲ. ಕಾರಣ ಏನು ಅಂತೇಳಿದ್ರು ಇವರು ಸಿದ್ದರಾಮಯ್ಯ ಅವರು. ಹಾಗಾಗಿ ಈ ಎಲ್ಲ ಬಗ್ಗೆ ತೆರೆಯ ಮರೆಯಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಬೇರೆಯವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಭಾಗ್ಯವನ್ನು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಇವರಿಗೆ ಮಂತ್ರಿ ಭಾಗ್ಯವನ್ನು ಕೊಡ್ತಾರ ಬಿ ಕೆ ಹರಿಪ್ರಸಾದ್ ಅವರಿಗೆ? ಹಿಂದುಳಿದಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರು ಮಾತ್ರನ ಬೇರೆಯವ್ರ ಮಂತ್ರಿ ಆಗೋದಕ್ಕೂ ಕೂಡ ಭಾಗ್ಯ ಸಿಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಭಾಳಷ್ಟು ಚರ್ಚೆ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು.